ಹೋದ್ರೆ ನನ್ನ ಹೋಟೆಲ್ ಬೆಳೀತಾ ಇರೋ ನಿನ್ ಮಗು ಸಾಯಿಸೋಕೆ ನನ್ಗೇನ್ ಅಧಿಕಾರ ಇದೆ ಹೇಳು? ನೀನು ನನ್ ಮಗುಗೆ ನನ್ಗಿರೋದು ನೀನೊಬ್ನೇ ಹರಿ. ಆಸ್ಪತ್ರೆಯಲ್ಲಿ ನನ್ನ ನೆನಪು ನೀಗಿಂತ ಇದೆ ಅಂದಾಗ ಅದೆಷ್ಟು ಸಂತೋಷ ಪಟ್ಟೆ ಗೊತ್ತಾ? ಈ ಮಗು ಪುಣ್ಯ ಅನ್ಕೊಂಡೆ, ಆದ್ರೆ ಇನ್ನು ಇನ್ ಮುಂದೆ ನನ್ ಕೈ ಬಿಟ್ರೆ ನನ್ ಮಗುಗೆ ಬೇರೆ ದಾರಿನೇ ಇಲ್ಲ. ಸಾವೇಕತೆ ಇರ್ತಾರ ನಿಂದು ಬರಿ ಹಾಕಾದ್ರೂ ಬದುಕಿದ್ದೇನೇನೋ ಅಂತ ಅನಿಸ್ತಾ ಇದೆ. ಇಷ್ಟೊಂದು ಅಪ್ಸೆಟ್ ಆಗ್ತೀಯ ಅಣ್ಣ? ಏನ್ ಮಾಡ್ಲಿ ಹೇಳು, ನನ್ನಿಂದ ಏನೇನೋ ಅಪರಾಧಗಳಾಗಿ. ಹಾಗನ್ಬೇಡ ಅಣ್ಣ, ನಿನ್ ಬುದ್ಧಿ ಸರಿ ಇರ್ಲಿಲ್ಲ, ನನ್ ತಪ್ಪ ಆಗೋಗಿದೆ. ಏನು ಎರಡು ಮದುವೆ ಅಂದ್ರೆ ಸಣ್ಣ ತಪ್ಪ? ನನಗ್ ಬುದ್ಧಿ ಇರ್ಲಿಲ್ಲ ನಿಜ. ಅವ್ರಿಗೆ ಬುದ್ಧಿ ಇರ್ಲಿಲ್ವಾ? ಇಲ್ಲಿ ಯಾರ್ದ ತಪ್ಪು ಅಂತ ಯಾರಿಗೂ ಗೊತ್ತಿಲ್ಲ. ಇದೆಲ್ಲ ನಡೆದಿದ್ದು ವಿಚಿತ್ರ ಸನ್ನಿವೇಶದಲ್ಲಿ. ಒಂದ್ಸಲ ನೀನು ಅಪ್ಪನ ಜೊತೆ ಚಂದ್ರಗಿರಿ ಜಾತ್ರೆಗೆ ಹೋಗಿದ್ದೆ. ಪ್ರತಿ ವರ್ಷ ದೇವದಸ್ಯರನ್ನಾಗಿ ಮಾಡೋ ಜಾತ್ರೆ ಅದು. ಆ ವರ್ಷ ಈ ಕಲ್ಪನಾ ಅಲ್ಲಿ ದೇವದಾಸಿ ಆಗ್ಬೇಕಾಗಿತ್ತು. ನೀನು ಅದೇ ದೇವಸ್ಥಾನದಲ್ಲಿ ಇದ್ದೆ. ಇದ್ಕಿದ್ದ ಹಾಗೆ ಅವಳಗ್ ತಾಳಿ ಕಟ್ಟದೆ, ಇದ್ದಕ್ಕಿದ್ದ ಹಾಗೆ ಕಲ್ಪನಾಗೆ ನೀನು ತಾಳಿ ಕಟ್ಟದಿಯಂತೆ. ಮನೆಗೂ ಅವಳು ಕರ್ಕೊಂಡು ಬಂದೆ. ಇಲ್ದೆ ಇರೋ ನಾನು ಏನೆಲ್ಲ ಮಾಡಿದ್ನ? ಹೌದಣ್ಣ, ಆದ್ರೆ ಇದೆಲ್ಲ ಅಪ್ಪನಿಗೆ ಇಷ್ಟ ಇರಲಿಲ್ಲ, ಅಮ್ಮ ಕೂಡ ಒಪ್ಪಲಿಲ್ಲ. ತಕ್ಷಣ ನಿನ್ ಮದ್ವೆನ ಅರ್ಚನಾ ಜೊತೆ ನಿಶ್ಚಯ ಮಾಡಿದ್ರು. ಅಷ್ಟರಲ್ಲೇ ಅರ್ಚನಾಗೂ ಮದ್ವೆ ಆಗಿತ್ತು. ಮದ್ವೆ ಆದ ಎರಡನೇ ದಿನಕ್ಕೆ ಗಂಡ ಸತ್ ಹೋಗಿದ್ದ. ಅವಳು ಮದ್ವೆನೇ ಬೇಡ ಅಂತ ತನ್ ಪಾಡಕ್ ತಾನಿದ್ಲು. ಮದ್ವೆ ಅರ್ಚನನ್ನ ತಂದು ನಿನಗೆ ಮದ್ವೆ ಮಾಡುದು ಅಂತ ಅಪ್ಪ ಅಮ್ಮ ಸೀತತ್ತೆ ಮಾವ ಎಲ್ಲ ನಿರ್ಧಾರ ಮಾಡೇ ಬಿಟ್ರು. ಆದ್ರೆ ನಿನಗಿಷ್ಟ ಇದ್ದಿದ್ದು ಕಲ್ಪನೆ ಮಾತ್ರ. ಅಪ್ಪ ಅಮ್ಮನ್ಗೆ ಅರ್ಚನ ನೀನ್ ಹೆಂಡತಿ ಆಗ್ಬೇಕು ಅನ್ನೋದು ಯಾಕಿತ್ತು ಅಂದ್ರೆ ಕಲ್ಪನ ಈ ಮನೆ ಸೊಸೆ ಆಗ್ಬಾರ್ದು ಅನ್ನೋ ಹಠ. ಆ ಹಠದಿಂದಲೇ ಮದ್ವೆ ನಿಶ್ಚಯ ಮಾಡಿದ್ರು. ಆದ್ರೆ ನಿನ್ನೇ ನಂಬ್ಕೊಂಡ್ ಬಂದಿರೋ ಕಲ್ಪನಾಗೆ ಅನ್ಯಾಯ ಆಗೋದು ನನ್ನಿಂದ ಸಹಿಸೋಕ್ಕಾಗಿಲ್ಲ. ಮದ್ವೆ ಮನೇಲಿ ಇನ್ನೇನು ನೀನು ಅರ್ಚನಾಗೆ ತಾಳಿ ಕಟ್ಬೇಕು ಅನ್ನುವಾಗ ಕಲ್ಪನಾನ ನಿನ್ ಮುಂದೆ ಕರ್ಕೊಂಡ್ ಬಂದ್ ನಿಲ್ಸಿ ತಾಳಿ ಕಟ್ಟಿಸ್ದೆ. ಇದು ತಪ್ಪ ಅಣ್ಣ, ದೃಷ್ಟಿಯಲ್ಲಿ ತಪ್ಪಲ್ಲ ಅಮಿತಾ. ನೀವೆಲ್ಲ ಸೇರಿ ನನ್ನ ಪಗಡೆ ಆಟದ ಕಾಯಿ ತರ ಎಟ್ಟಾಡ್ಸ್ಬಿಟ್ರಿ.